हलो फ्रेंड्स, वेलकम टू स्माइल टॉक पैरामेडिकल ऑफिशियल चैनल। सो इवत्तिन वीडियो इवत्त यावेल्ल अपडेट्स इदावे केईई इरबहुदु जीएनएम नर्सिंग मत्ते पैरामेडिकल बोर्ड इंद। सो ओन्नेदागि इल्ली नावु स्क्रॉल माडि नोडिदाग इवत्तु सुमार अपडेट आगिदे, आदरे नम्म बीएससी नर्सिंग गे अदु संबंधिसिदु यावुदु कूड इल्ल। सो एल्लवू कूड डिफरेंट आगि इंजीनियरिंग गे मत्ते बेरे कोर्स गळिगे संबंधिसिदंत अपडेट इदे। बी एस सी नर्सिंग विद्यार्थिगळिगे यावुदु अपडेट इल्ल, ಯಾಕಂತಂದ್ರೆ ನಿಮಗೂ ಕೂಡ ಗೊತ್ತಿದೆ ಅಪ್ಡೇಟ್ ಆಗಬೇಕಂತಂದ್ರೆ ಸೊ ಸೆಕೆಂಡ್ ರೌಂಡ್ ತನಕ ನಾವು ಕಾಯಬೇಕಾಗುತ್ತೆ, ಯಾಕಂದರೆ ಸೆಕೆಂಡ್ ರೌಂಡಿಗೆ ನಮಗೆ ಆ್ಯಕ್ಟಿವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಲೇಟೆಸ್ಟ್ ಅನೌನ್ಸ್ಮೆಂಟಲ್ಲಿ ಸೆಕ್ಷನ್ದಲ್ಲಿ ನೋಡಿದಾಗ ಸೊ ಒಂದೇದು ಏನಂದರೆ ನೀಟ್ ಚಾಯ್ಸ್ ಇನ್ಸ್ಟ್ರಕ್ಷನ್ ಬಿಟ್ಟಿದ್ದಾರೆ. ಸೊ ಮತ್ತು ಚಾಯ್ಸ್ ಇನ್ಸ್ಟ್ರಕ್ಷನ್ಸು ಮತ್ತು ಫಸ್ಟ್ ರೌಂಡ್ ಸೀಟ್ ಚಾಯ್ಸ್ ಇಂಟ್ರಿಯನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಚಾಯ್ಸ್ ಇಂಟ್ರಿ ಚಾಯ್ಸ್ ಇನ್ಸ್ಟ್ರಕ್ಷನ್ ಏನಂತಂದರೆ ಸೊ ಯು ಜಿ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಸೊ ಅವ್ರ ಇಷ್ಟದಂತೆ ಅವ್ರಿಗೇನಾದರೂ ಸಿಕ್ಕಿರುವಂಥ ಸೀಟು ಬೇಕಂತಂದರೆ ಅದಕ್ಕೆ ಪೇಮೆಂಟನ್ನು ಮಾಡಬೇಕು. ಅವ್ರಿಗೆ ಇಷ್ಟವಾಗಿರುವಂತಹ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಅದನ್ನು ಸೊ ಏನು ಮಾಡೋದು, ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಚಾಯ್ಸ್ ಏನು ಮಾಡಬೇಕಂತಂದರೆ ತ್ರೀಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅಥವಾ ಒಂದು ಇಷ್ಟವಾಗಿದ್ದು ಅದು ಇನ್ನೂ ಚೆನ್ನಾಗಿ ಕಾಲೇಜ್ ಸಿಗುತ್ತೆ ಅಂತಂದರೆ ಅದನ್ನು ಹೋಲ್ಡಲ್ಲಿ ಇಟ್ಟು ಅದನ್ನು ರಿಸರ್ವ್ ಮಾಡಿ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ರೌಂಡಿಗೆ ಕೂಡ ಹೋಗಲಿಕ್ಕೆ ಒಂದು ಈ ಥರದಂಥ ಒಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಈ ವರ್ಷ. ಸೊ ಅದರ ಬಗ್ಗೆ ಇಲ್ಲಿ ಏನಾಗಿದೆ ಅಂತಂದರೆ ಅಪ್ಡೇಟನ್ನು ಮಾಡಲಾಗಿದೆ ನಮ್ಮ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ. ಓಕೆ, ಆಮೇಲೆ ಇದಾಯಿತು ಕೆಇದಿಂದ ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಅಲರ್ಡ್ ಹೆಲ್ತ್ ಸೈನ್ಸ್ ಬಿ ಪಿ ಒ ಬಿ ಪಿ ಟಿಯಿಂದ ಯಾವುದೇ ಅಂತ ಸುಳಿವು ನಮಗೆ ಇದರಲ್ಲಿ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಬಿ ಎಸ್ ಸಿ ಇದು ಪ್ಯಾರಾಮೆಡಿಕಲ್ ಸೆಕ್ಷನ್ಗೆ ಬಂದಾಗ ಸೊ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಇದ್ದೀನಿ ಇವಾಗ ನಾನು. ಸೊ ಇಲ್ಲೂ ಕೂಡ ಯಾವುದು ಶಬ್ದವಾಗಿಬಿಟ್ಟಿದೆ ಪ್ಯಾರಾಮೆಡಿಕಲ್ ಬೋರ್ಡು, ಏನು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಏನೂ ಥರದಂಥ ಅಪ್ಡೇಟ್ ಇಲ್ಲ ಇಲ್ಲಿ. ಸೊ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಡೇಟ್ ಏನೋ ಒಂದು ಅಪ್ಡೇಟನ್ನು ಇದರಲ್ಲಿ ಮಾಡಲಾಗಿಲ್ಲ. ಸೊ ಇವರು ಇನ್ನೂ 2 ವಾರ ತನಕನೂ ಸೈಲೆಂಟಾಗಿ ಹೀಗೆ ಸೈಲೆಂಟಾಗಿರ್ತಾರೆ, ಏನೂ ಮಿಸ್ಕ್ಯಾಡಕ್ಕೆ ಹೋಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟು ಸೊ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಗೆ ಬಂದಾಗ ಸೊ ಇಲ್ಲಿ ಕೂಡ ಏನಂತಂದರೆ ಒಂದು ಇರುವಂಥ ಅರ್ಜಿಗಳನ್ನು ಟೈಮಿಂಗನ್ನು ಕೊಟ್ಟಿದ್ದ ಅವ್ರಿಗೆಲ್ಲ ಅಪ್ಡೇಟ್ ಮಾಡಲಿಕ್ಕೆ ಕೊಟ್ಟಿದ್ದರು 7ನೇ ತಾರೀಕು ತನಕ. 7ನೇ ತಾರೀಕಿಗೆ ಮುಗಿದು ಒಂದು ವಾರ ಮೇಲಾಯಿತು. ಸೊ ಇವರು ಕೂಡ ಏನಂತಾರೆ ಬಿಡಬೇಕಿತ್ತು ಇಷ್ಟೊತ್ತಿಗೆ. ಏನಂತಂದರೆ ಒಂದು ರ್ಯಾಂಕ್ ನಂಬರ್ಗಳನ್ನು ಮತ್ತು ಮುಂದಿನ ಪ್ರೊಸೆಸ್ಗಳ ದಿನಾಂಕಗಳನ್ನು ಮೆನಷನ್ ಮಾಡಬೇಕಿತ್ತು, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸೊ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಬಟ್ ಇವರು ಅಪ್ಡೇಟ್ ಮಾಡಬೇಕಿತ್ತು ನನಗನ್ನಿಸ್ತಾ ಇದೆ. ಈ ವಾರದಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಮಾಡಲಿಲ್ಲ ಅಂತಂದರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡುವಂಥ ಪ್ಲ್ಯಾನಲ್ಲೂ ಇರಬೇಕು ಅಂತ ನನಗನ್ನಿಸ್ತಾ ಇದೆ ಅಷ್ಟೇ. ಬಟ್ ಆನ್ಲೈನೇ ಆಗುತ್ತೆ ಅಂತ 100% ಗೊತ್ತಿದೆ. ಬಟ್ ಏನೋ ಈ ವರ್ಷ ಚೇಂಜ್ ಮಾಡೋಣ ಅಂದ್ಕೊಂಡು ಏನಾದರೂ ಆಫ್ಲೈನ್ ಮಾಡಿದರೆ ಲೇಟ್ ಮಾಡ್ಬೋದು, ಇಲ್ಲಿ ಆನ್ಲೈನ್ ಆದರೆ ಸೊ ಈ ವಾರದಲ್ಲಿ ಏನಾದರೂ ಒಂದು ಅಪ್ಡೇಟನ್ನು ಕೊಡಬೇಕಾಗುತ್ತೆ, ಕೊಟ್ಟರೆ ಒಳ್ಳೆಯದು, ಇಲ್ಲಾಂತಂದರೆ ಮತ್ತೆ ನಮಗೆ ಕಾಯಲಿಕ್ಕೆ ಹಸ್ತಾರೆ. ಬಟ್ ಈ ಮೂರು ಬೋರ್ಡ್ಗಳಿಂದ ಕೆ ಇರ್ಬೋದು, ಜಿ ಎನ್ ಎಮ್ ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಸೊ ಲೇಟ್ ಆದರೂ ಕೂಡ ಬೇಗ ಬೇಗನೆ ಮಾಡಿ ಮುಗಿಸುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ, ಈ ವರ್ಷ ಕೂಡ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಪೇಷನ್ಸ್ ಅದೇ ಇದ್ದರೆ ಏನಾಗುತ್ತೆ ಅಂತಂದರೆ ಸಸ್ತ ಮತ್ತು ಕಡಿಮೆ ಫೀಸ್ ಒಳಗಡೆ ಕಾಲೇಜ್ಗಳನ್ನು ಪಡ್ಕೋಬೋದು. ಗೌರ್ಮೆಂಟ್ ಕಾಲೇಜ್ಗಳನ್ನು ಸ್ಪೆಷಲಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಸಹಾಯವಾಗುತ್ತೆ. ಸೊ ಹೋಪ್ ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಡೆಫಿನೆಟಾಗಿ ಮಾಡ್ತೀನಿ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ಲೈವಲ್ಲಿ ಬಂದಾಗ ಕೂಡ ನಾನು ಡಿಸ್ಕಷನ್ ಮಾಡೋಣಂತೆ. ಥ್ಯಾಂಕ್ ಯು.